ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣಾ ಅಧಿಕಾರಿಯಾದ ಪ್ರೊಫೆಸರ್ ಎಂ ಆರ್ ದೊರೆಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಸರ್ಕಾರಿ ದತ್ತು ಶಾಲೆಗಳ ನವೀಕರಣಗೊಂಡ ಕಟ್ಟಡಗಳ ಉದ್ಘಾಟನಾ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಸಿ ನಾಗೇಶ್ ಅವರು ಆಗಮಿಸ್ತಾ ಇದ್ದಾರೆ. ಅವರೊಂದಿಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣಾ ಸಲಹೆಗಾರರಾದ ಪ್ರೊಫೆಸರ್ ಎಂ ಆರ್ ದೊರೆಸ್ವಾಮಿ ಅವರು, ಇಂಡಿಯನ್ ಅಕಾಡೆಮಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಟಿ ಸೋಮಶೇಖರ್ ಅವರು, ವಿಶೇಷ ಆಯುಕ್ತರಾದ
ರಾಮ್ ಪ್ರಸಾದ್ ಮನೋಹರ್ ಅವರು ಕೂಡ ಜೊತೆಯಾಗಿದ್ದಾರೆ. ಎನ್ ಸಿ ಸಿ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಮುಖ್ಯ ಅತಿಥಿಗಳಿಗೆ. ಮುಖ್ಯ ಅತಿಥಿಗಳಿಂದ ಕಟ್ಟಡದ ಶಿಲಾಫಲಕದ ಅನಾವರಣ. ಮುಖ್ಯ ಅತಿಥಿಗಳೊಂದಿಗೆ ಪ್ರೊಫೆಸರ್ ಎಂ ಆರ್ ದೊರೆಸ್ವಾಮಿಯವರು, ಶಿಲಾಫಲಕದ ಅನಾವರಣ ಮುಖ್ಯ ಅತಿಥಿಗಳಿಂದ. ಈಗ ಮುಖ್ಯ ಅತಿಥಿಗಳಿಂದ ನವೀಕೃತ ಕಟ್ಟಡದ ಉದ್ಘಾಟನೆ. ಅವರೊಂದಿಗೆ ಪ್ರೊಫೆಸರ್ ಎಂ ಆರ್ ದೊರೆಸ್ವಾಮಿಯವರು, ಡಾಕ್ಟರ್ ಟಿ ಸೋಮಶೇಖರ್ ಅವರು ಕೂಡ ಜೊತೆಯಾಗಿದ್ದಾರೆ, ಹಾಗೂ ವಿಶೇಷ ಆಯುಕ್ತರಾದ ರಾಮ್ ಪ್ರಸಾದ್ ಮನೋಹರ್ ಕೂಡ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಮಾನ್ಯ ಮಂತ್ರಿಗಳು ಮಕ್ಕಳೊಂದಿಗೆ ತಮ್ಮ ಕುಶಲೋಪರಿಯನ್ನು ವಿಚಾರಿಸಿಕೊಳ್ಳುತ್ತಿದ್ದಾರೆ. ಸರಳ ಸಜ್ಜನಿಕೆಯ ನಮ್ಮ ಶಿಕ್ಷಣ ಮಂತ್ರಿಗಳು ಮಕ್ಕಳೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಡಿ ಸಿ ನಾಗೇಶ್, ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣಾ ಸಲಹೆಗಾರರಾದ ಪ್ರೊಫೆಸರ್ ಎಂ ಆರ್ ದೊರೆಸ್ವಾಮಿಯವರು, ಇಂಡಿಯನ್ ಅಕಾಡೆಮಿ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಟಿ ಸೋಮಶೇಖರ್ ಅವರು, ವಿಶೇಷ ಆಯುಕ್ತರಾದ ರಾಮ್ ಪ್ರಸಾದ್ ಮನೋಹರ್ ಅವರು ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ದತ್ತು ಪಡೆದ ಶಾಲೆಗಳ, ನವೀಕರಣಗೊಂಡ ಕಟ್ಟಡಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಯೋಜನೆಯಡಿಯಲ್ಲಿ ಇಂಡಿಯನ್ ಅಕಾಡೆಮಿ ವಿದ್ಯಾಸಂಸ್ಥೆಯು 11 ಶಾಲೆಗಳನ್ನು ದತ್ತು ಪಡೆದಿದ್ದು, ಮೊದಲನೆಯ ಹಂತದಲ್ಲಿ 5 ಶಾಲೆಗಳ ಕಟ್ಟಡಗಳನ್ನು ನವೀಕೃತಗೊಳಿಸಲಾಗಿದೆ. ಇಂದು ಆ ಕಟ್ಟಡಗಳ ಉದ್ಘಾಟನಾ ಸಮಾರಂಭ. ಮಾನ್ಯ ಸಚಿವರು ಹಾಗೂ ಅತಿಥಿಗಳಲ್ಲಿ ಅನುಮತಿಯನ್ನು ಪಡೆಯುತ್ತಾ ಮೊದಲಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರಾರ್ಥನೆ ಕುಮಾರಿ ಮನೀಷಾ ಹಾಗೂ ಕುಮಾರಿ ಶಿವಾನಿ ಅವರಿಂದ. ಗಾನ ಮನಸ್ಸೇ ಗುಣ
ಈಗ ನಾಡಗೀತೆ, ಎಲ್ಲರೂ ಎದ್ದು ನಿಂತು ನಾಡಗೀತೆಯನ್ನು ಹಾಡಬೇಕೆಂದು ಮನವಿ.